ಇದೇನಿದು ಅಚ್ಚರಿ? ಈ ಕಾಡಿನಲ್ಲಿ ಇಷ್ಟು ಸುಂದರವಾದ ಪ್ರದೇಶವೇ ಕಣ್ಮಣ್ಣ ಸೂರೆಗೊಳ್ಳುವಂತಿದೆ. ಈ ಜಾಗವನ್ನು ನೋಡುತ್ತಿದ್ದರೆ ಇಂದ್ರನ ನಂದನವನದ ಸೂಬಗಿರಬಹುದೇನೋ ಎಂದೆನಿಸುತ್ತಿದೆ. ಈ ಪ್ರದೇಶದ ಸುರಕ್ಷತೆಗಾಗಿ ಆ ಪರಮಾತ್ಮನೇ ನಿರ್ಮಿಸಿರುವ ಕೋಟೆ. ಅದಕ್ಕಾಗಿಯೇ ಇಲ್ಲಿಗೆ ಸಾಮಾನ್ಯರ ಪ್ರವೇಶ ನಿಷಿದ್ಧ. ನೀನು ಕೇಳದ ಕಾಣದ ಒಂದು ವಿಸ್ಮಯದ ಜಾಗವೇ ಇದೆ. ನಮಸ್ಕಾರ ಮಹಾರಾಣಿಯವರೇ. ನಿಮ್ಮ ಮಗಳು ನನ್ನ ಮಗಳ ಜೀವ ಉಳ್ಸವ್ರೆ. ನಿಮ್ಮ ಮಗಳು ನಮ್ಗೆ ಯಾವ್ರ ಸಮಾನ? ಈ ಊರಲ್ಲಿ ಅದು ಎಷ್ಟೋ ಜನಕ್ಕೆ ನೀವು ಉಪಕಾರ ಮಾಡಿದಿರಂತೆ. ಹಾಗಂತ ಊರು ಊರೇ ಮಾತಾಡುತ್ತೆ. ನೀವು ಮಾಡಿರೋ ಉಪಕಾರನ ನನ್ನ ಜೀವ ಇರೋ ಗಂಟ ಮರೆಯಲ್ಲ ಅಮ್ಮರೇ, ಮರೆಯಲ್ಲ. ಏಕೆ ಬೇಸರ? ನೀನೇ ನೋಡಿದೆಯಲ್ಲ, ನಿನ್ನ ಮುದ್ದಿನ ಮಗಳು ಯಲ್ಲಮ್ಮ ನಮ್ಮ ರೇಣುಕೆಯ ಆರೈಕೆಯಲ್ಲಿ ಎಷ್ಟು ಸಂತೋಷವಾಗಿದ್ದಾಳೆ ಎಂದು. ಅರಮನೆ ಹತ್ರನೂ ಬರೋಕೆ ಯೋಗ್ಯತೆ ಇಲ್ದಿರೋ ನಮ್ಮಂಥವ್ರನ್ನ ಅರಮನೆ ಒಡಕೆ ಬಿಟ್ಕೊಂಡಿದ್ದೀರ. ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದೀರ, ನಿಮಗೆಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಮಹಾರಾಣಿಯವರೇ. ಪರವಾಗಿಲ್ಲ ರೇಣುಕೆ, ನಿನ್ನೊಂದಿಗೆ ಸ್ವಲ್ಪ ಮಾತನಾಡುವುದಿದೆ, ಬಾ. ದೊಡ್ಡಮ್ಮ, ಮಾತನಾಡಬೇಕೆಂದು ಹೇಳಿ ಹೀಗೇಕೆ ಬೇಸರದಲ್ಲಿ ನಿಂತಿದ್ದೀರಿ? ಏನಾಯಿತು? ದೊಡ್ಡಮ್ಮ, ನಿಮ್ಮ ಕಣ್ಣಲ್ಲಿ ನೀರೆ. ದಯವಿಟ್ಟು ವಿಷಯವೇನೆಂದು ತಿಳಿಸಿ. ನನ್ನ ಬಳಿ ಏನೇ ಇದ್ದರೂ ಹೇಳಿಕೊಳ್ಳಿ ದೊಡ್ಡಮ್ಮ. ರೇಣುಕೆ, ನನಗೆ ನಿನ್ನಿಂದ ಒಂದು ಸಹಾಯ ಬೇಕಿದೆ. ಸಹಾಯವೇ? ಸರಿ, ಅದೇನೆಂದು ಹೇಳಿ. ನನ್ನಿಂದ ಸಾಧ್ಯವಾಗುವುದಾದರೆ ನಾನು ಖಂಡಿತವಾಗಿಯೂ ಮಾಡುತ್ತೇನೆ ದೊಡ್ಡಮ್ಮ. ಶ್ರೀ ರೇಣುಕಾ.